ಭಾರತಕ್ಕೆ ಮತ್ತೆ ಕರ್ನಾಟಕಕ್ಕೆ ಹೊರ ದೇಶಗಳಿಂದ ನಮ್ಮ ಭಾರತೀಯರು ಯಾರು ನೆಲೆಸಿದ್ದಾರೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಒಂದು ಪ್ಲಾನ್ ಆಫ್ ಆಕ್ಷನ್ ಆಗ್ತಾ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಎ ಡಿಸಿಷನ್ ಟು ಅಲೋ ಇಂಡಿಯನ್ ಸಿಟಿಜನ್ಸ್ ಟು ಕಮ್ ಬ್ಯಾಕ್ ಟು ಇಂಡಿಯಾ ಫ್ರಮ್ ಅಬ್ರಾಡ್. ಕರ್ನಾಟಕದ್ದು ಈಗಿರೋ ಪ್ರಕಾರ, ನಮ್ಮ ಹತ್ರ ಇರೋ ಪ್ರಕಾರ, ಒಟ್ಟು 10,823 ಪರ್ಸನ್ಸ್ ಆರ್ ಸ್ಟ್ರಾಂಡೆಡ್ ಅಬ್ರಾಡ್. ಅದರಲ್ಲಿ ಟೂರಿಸ್ಟ್ ಅಂಡ್ ವಿಸಿಟರ್ಸ್ 4,408, ಸ್ಟೂಡೆಂಟ್ಸ್ 3,074, ಮೈಗ್ರೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್ 2,784, ಶಿಪ್ ಕ್ರೂ 557. ಇದು ಒಟ್ಟು 10,823 ಅಂತ ಲೆಕ್ಕ ಹಾಕಿದ್ದಾರೆ. ಅದರಲ್ಲಿ ಮುಂಚೆ ಬರೋದು 6,100 ಪರ್ಸನ್ಸ್ ವಿಲ್ ಬಿ ರಿಟರ್ನಿಂಗ್ ಅರ್ಲಿ. ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಎಲ್ಲಾನು ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ಬಂದವ್ರನ್ನ ನಾವು ಯಾವ್ಯಾವ ರೀತಿ ನೋಡ್ಕೊಳ್ಬೇಕು, ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಕಳಿಸ್ಬೇಕು, ಕ್ವಾರಂಟೈನ್ ಅಲ್ಲಿ ಇಡಬೇಕು, ಒಂದು ಎ ಬಿ ಸಿ ಅಂತ ಕ್ಯಾಟಗರಿ ಮಾಡಿ ಅವ್ರನ್ನ ಯಾವ ರೀತಿ ನಾವು ಹೌ ವಿ ಶುಡ್ ಟ್ರೀಟ್ ದೆಮ್ ಅದನ್ನೆಲ್ಲನೂ ಕೂಡ ಲೆಕ್ಕ ಹಾಕಿದ್ದಾರೆ. ಅಪ್ರಾಕ್ಸಿಮೇಟ್ ಬ್ರೇಕಪ್ ನಮಗೆ ಕೊಟ್ಟಿರೋದು ಕೆನಡಾದಿಂದ 328 ಪ್ಯಾಸೆಂಜರ್ಸು, ಯು ಎಸ್ ಎಯಿಂದ 927 ಪ್ಯಾಸೆಂಜರ್ಸ್, ಯು ಎ ಇಂದ 2,575 ಪ್ಯಾಸೆಂಜರ್ಸ್, ಕತಾರ್ ಇಂದ 414, ಸೌದಿ ಅರೇಬಿಯಾದಿಂದ 927 ಪ್ಯಾಸೆಂಜರ್ಸ್. ಸೊ ಅವ್ರನ್ನ ಏರ್ಪೋರ್ಟ್ ಅಲ್ಲಿ ಸ್ಕ್ರೀನಿಂಗ್ ಮಾಡಿ ಅವರವರ ದೇಹದ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರನ್ನ ಮೂರು ಕ್ಯಾಟಗರಿ ಮಾಡಿ ಅವ್ರನ್ನ ಬೇರೆ ಬೇರೆ ಕಡೆ ಟ್ರೀಟ್ಮೆಂಟ್ಗೆ ಕಳಿಸ್ತಾರೆ. ಇದನ್ನು ಕೂಡ ನಿಮಗೆ ನಾವು ಡೀಟೇಲ್ಸ್ನ ತಿಳಿಸ್ತೀವಿ.